ಸ್ನೇಹಿತರೆ ನಮಸ್ಕಾರ. ನಾನೊಂದು ಕುತೂಹಲವಾದ ಒಂದು ವಿಷಯವನ್ನು ನಿಮ್ಮ ಮುಂದೆ ತರಬೇಕು ಅಂತ ಇಚ್ಛೆ ಪಡ್ತೇನೆ. ಇದೇ ಥರ ದಸರೆ ನಡೀತಾ ಇದೆ, ಆದರೆ ಈ ಕಾಲಘಟ್ಟವಲ್ಲ, ಅದು ತುಂಬ ಹಳೆಯ ಕಾಲಘಟ್ಟ. ಆ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ದಿವಾನರಾಗಿ ನಮ್ಮ ನಿಮ್ಮೆಲ್ಲರ ಅಪ್ಪಟ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಂತಹ ಒಂದು ಕಾಲಘಟ್ಟ. ಆವಾಗ ಆ ನಾಡಿನ ಎಲ್ಲ ದಿಕ್ಕುಗಳಿಂದ ಪತ್ರಕರ್ತರು ಬಂದಿದ್ರಂತೆ ಮೈಸೂರಿಗೆ ವರದಿ ಮಾಡಲಿಕ್ಕೆ. ಆಗ ಅಂದಿನ ಸರ್ಕಾರ ಬಂದಿರತಕ್ಕಂತಹ ಎಲ್ಲ ಪತ್ರಕರ್ತರಿಗೆ ಗೌರವಧನವಾಗಿ 250 ರೂಪಾಯಿಗಳ ಚೆಕ್ಕುಗಳನ್ನು ಎಲ್ಲರಿಗೂ ವಿತರಣೆ ಮಾಡಿದ್ರು. ಒಬ್ಬರು ಪತ್ರಕರ್ತರು ಆ ಚೆಕ್ನ ಸ್ವೀಕಾರ ಮಾಡಿಬಿಟ್ಟು ಕೇಳ್ತಾರೆ, ಯಾಕೆ ನಮಗೆ 250 ರೂಪಾಯಿನಂತಹ ಒಂದು ದೊಡ್ಡ ಮೊತ್ತ? ಆ ಕಾಲಕ್ಕೆ 250 ರೂಪಾಯಿ ಅಂದ್ರೆ ಸ್ವಲ್ಪ ದೊಡ್ಡ ಮೊತ್ತವೇ ಅಂತ ಅನ್ಕೊಳ್ಳೋಣ. ಅವರು ಪ್ರಶ್ನೆ ಮಾಡ್ತಾರೆ, ಮರು ಪ್ರಶ್ನೆ ಮಾಡ್ತಾರೆ, ಯಾಕೆ ಇಷ್ಟೊಂದು ದೊಡ್ಡ ಮೊತ್ತವನ್ನ ನಮಗೆ ಕೊಡ್ತಾ ಇದ್ದೀರಿ? ನಮಗೆ ಸಂಬಳ ವಗೈರೆ ಎಲ್ಲ ಕೊಡ್ತಾರಲ್ಲ ನಮ್ಮ ಕಚೇರಿಯವರು ಅಂತ ಹೇಳಿ. ಇಲ್ಲ, ಇದು ನಾವು ಕೊಡ್ತಾ ಇರತಕ್ಕಂತಹದ್ದು ಸರ್ಕಾರದ ಪರವಾಗಿ ಪತ್ರಕರ್ತರು ಬಹಳ ದೂರದಿಂದ ಬರ್ತಾರೆ, ಕಷ್ಟಪಟ್ಟು ಎಲ್ಲವನ್ನ ವರದಿ ಮಾಡ್ತಾರೆ, ಹಾಗಾಗಿ ಇದು ಸರ್ಕಾರದ ಒಂದು ಗೌರವದ ಪ್ರತೀಕ ಅಂತ ಭಾವಿಸ್ಕೊಳ್ಳಿ ಅಂತ. ಇಲ್ಲ, ನನಗನ್ಸೋದು ಏನು ಅಂತಂದ್ರೆ, ಎಲ್ಲಿ ನಾವು ನಿಮ್ಮ ಹತ್ರ ಈ ಋಣವನ್ನ ತೆಗೆದುಕೊಂಡ್ಬಿಟ್ರೆ ನಾವು ನೇರವಾದ ವಿಚಾರಗಳನ್ನ ನಿಖರವಾದ ಮಾಹಿತಿಗಳನ್ನ ನಾವು ಕೊಡುವಲ್ಲಿ ನಾವು ಸೋಲ್ತಿವೇನೋ ಅಂತ ಅನ್ಸುತ್ತೆ. ಇದು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾದದ್ದು, ಇದನ್ನು ಯಾರು ಆದೇಶ ಮಾಡಿದವರು ಅಂತ ಕೇಳ್ತಾರೆ. ಆಗ ಅಲ್ಲೊಬ್ರು ಹೇಳ್ತಾರಂತೆ, ಇಲ್ಲ, ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯನವರೇ ಆದೇಶ ಮಾಡಿರ್ತಕ್ಕಂಥದ್ದು, ಅವರೇ ಎಲ್ಲರಿಗೂ ಇದನ್ನು ದಯಪಾಲಿಸಿದ್ದಾರೆ ಅಂತ ಹೇಳಿ ಈ ಪತ್ರಕರ್ತರು ಹಠ ಮಾಡಿ ಅವರನ್ನೇ ಹೋಗಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅವರ ಮುಂದೆ ಹೇಳ್ತಾರೆ, ಇಲ್ಲ, ಇದನ್ನ ನಾನು ನಿಮ್ಮ ಹತ್ರ ತೆಗೆದುಕೊಂಡ್ರೆ ನಾನು ನೇರವಾದ ಒಂದು ವರದಿಯನ್ನು ನಾನು ಮಾಡ್ಲಿಕ್ಕೆ ಆಗಲ್ಲ, ಇದು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿದೆ, ಇದನ್ನು ದಯಮಾಡಿ ವಾಪಸ್ ತೆಗೆದುಕೊಳ್ಳಿ. ಅವ್ರು ಎಷ್ಟೇ ಹೇಳಿದ್ರು ಕೂಡ ಇವರು ಈ ಪತ್ರಕರ್ತರು ಒಪ್ಪಲೇ ಇಲ್ಲ, ಅದನ್ನ ವಿನಯದಿಂದಲೇ ಅದನ್ನ ವಾಪಸ್ಸು ಕೊಡ್ತಾರೆ. ಅವ್ರು ಯಾರು ಗೊತ್ತ ಸ್ನೇಹಿತರೆ, ಆ ಕಾಲಕ್ಕೆ ಪತ್ರಿಕಾರಂಗದಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು, ಅವರು ಬೇರೆ ಯಾರು ಅಲ್ಲ, ಆಧುನಿಕ ಕನ್ನಡದ ಸರ್ವಜ್ಞ ಅಂತ ಹೆಸರನ್ನ ಪಡ್ಕೊಂಡಿದ್ದವರು. ವೇದ ಉಪನಿಷತ್ತು ಆಗಮಗಳು ಎಲ್ಲವನ್ನ ಕನ್ನಡಿಗರಿಗೆ ದಿಗ್ದರ್ಶನ ಮಾಡಿದಂತಹ ಮಂಕುತಿಮ್ಮನ ಕಗ್ಗ ಅನ್ನೋ ಒಂದು ಅದ್ಭುತವಾದ ಕೃತಿಯನ್ನ ಕೊಟ್ಟಂತಹ ಡಿ ವಿ ಗುಂಡಪ್ಪನವರು, ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಅವರು ವಾಪಸ್ ಹೋಗ್ಲಿಕ್ಕೆ ಅವರ ಜೇಬಿನಲ್ಲಿ ಬಸ್ ಚಾರ್ಜ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ 250 ರೂಪಾಯಿ ಚೆಕ್ ಅನ್ನ ವಾಪಸ್ ಕೊಟ್ರು. ಇಂತಹ ಮಹನೀಯರು ಕಟ್ಟಿ ಬೆಳೆಸಿದ ಕನ್ನಡ ನಾಡು, ನಮ್ಮ ಕನ್ನಡ ಸಾಹಿತ್ಯ. ಈ ಸಂದರ್ಭದಲ್ಲಿ ಇವರೆಲ್ಲರನ್ನೂ ಕೂಡ ಅತ್ಯಂತ ಗೌರವ ಭಾವದಿಂದ ನಾವು ನೆನೆಸ್ಕೊಳ್ಬೇಕು. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಮತ್ತೊಬ್ಬರು ಮಹನೀಯರೊಂದಿಗೆ. ಧನ್ಯವಾದಗಳು. ಥ್ಯಾಂಕ್ ಯು.